ಸರ್, ಈ ಮಹೇಶ್ ಎನ್ ಮಹೇಶು ಕೊಳ್ಳೇಗಾಲದ ಶಾಸಕರು ಹಿಂದೂ ಧರ್ಮ ಹೀನಾಯಾಗಿ ಬೈದು ಮನು ಧರ್ಮ ಅಂತೇಳಿ ಇಡೀ ಜಾತಿ ಧರ್ಮ ಎಲ್ಲ ಎತ್ತಿಕಟ್ಟಿ ಅವರು ಎಮ್ ಎಲ್ ಆಗಿದ್ದಾರೆ. ಇಡೀ ಜನಾಂಗ ಜನಾಂಗನೇ ಹೊಡೆದಾರೆ. ಅವ್ರನ್ನ ಬಿ ಜೆ ಪಿಯವ್ರಿಗೆ ಬಂದಿದ್ದಾರೆ, ಶಾಸಕರಾಗಿ ಬಂದಿದ್ದಾರೆ, ಸೇರಿಸ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಬಹುಮಾನವಾಗಿ ಹಿಂದೂ ಧರ್ಮ ಮತ್ತು ವೈದಿಕ ಧರ್ಮವನ್ನು ಬೈದಕ್ಕಾಗಿ ಅವ್ರನ್ನ ಮಂತ್ರಿ ಮಾಡ್ತಾರೆ ಅಂತ ನನಗೆ ಅನಿಸಿಲ್ಲ. ಬಹುಶಃ ಅವ್ರನ್ನ ಕಾಂಗ್ರೆಸ್ನವರು ಬಿಟ್ಟಾಕಿದ್ದಾರೆ, ಜೆ ಡಿ ಎಸ್ನವರು ಬಿಟ್ಟಾಕಿದ್ದಾರೆ, ಬಿ ಎಸ್ ಉಚ್ಚಾಟನೆ ಮಾಡಿದ್ದಾರೆ. ನನಗೆ ಎಲ್ಲಿ ನೆಲೆ ಇಲ್ಲ ಅಂತ ಬಂದಿದ್ದಾರೆ ಅಷ್ಟೇ. ಅವ್ರು ನನ್ನ ಮಂತ್ರಿ ಮಾಡ್ತಾರೆ ಅಂತ ನಮ್ಮ ಪಕ್ಷ ಅಂತ ಮಾಡಲ್ಲ. ನಾವು ಇರೋರು 3 ಜನ ಇದ್ವಿ, ಪಕ್ಷದಲ್ಲೇ ದೊಡ್ಡದಂತಾರಿದ್ವಿ, ಅಲ್ಲಿ ಯಾರನ್ನೊಬ್ಬರು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಸರ್. ಅವ್ರು 20 ವರ್ಷ ಪಾರ್ಟಿ ಒಳಗೆ ಕೆಲಸ ಮಾಡಲಿ, ನಾವು ಅಲ್ಲಿ 25 ವರ್ಷ ಕೆಲಸ ಮಾಡಿದ್ದೀವಿ ಅಂತ ನಮ್ಮ ಪಕ್ಷದಲ್ಲಿ ಭಾಳ ನಾಯಕನ ಕರ್ಕೊಂಬಂಕಂದ್ರೆ ಕಟ್ಟಕೇನು ಪ್ರಯತ್ನ ಮಾಡಿಲ್ಲ. ಅಂಥ ಅನಿವಾರ್ಯತೆ ಈಗೇನಿಲ್ಲ, ಸಾಕಷ್ಟು ಬಹುಮತ ಇದೆ, ಹೆಚ್ಚಿದೆ ಬಹುಮತ ಇದೆ. ಅವ ಆ ಸಂದರ್ಭದಲ್ಲಿ ನಾವು ಹೇಳ್ತೀವಿ, ಪಕ್ಷ ನಮ್ಮ ಪಕ್ಷ ಆ ಥರ ಯೋಚನೆ ಮಾಡಿಲ್ಲ. ನಾನು ಏನಾದರೂ ಹೇಳಿದರೆ ಪಕ್ಷಕ್ಕೆ ಎಚ್ಚರಿಕೆ ಕೊಟ್ಟ ಥರನೇ ಆಗ್ತದೆ, ಬೇಡ. ನಮ್ಮ ಪಕ್ಷ ಒಳ್ಳೆ ಯೋಚನೆ ಮಾಡುತ್ತೆ. ಮಹೇಶ್ ಅವರು ಪಕ್ಷದಲ್ಲಿ ಇನ್ನೂ 20 ವರ್ಷ ದುಡಿತಾರೆ, ದುಡಿದು ಆಮೇಲೆ ಪಕ್ಷ ಕಟ್ಟಿ ಅದು ಕರ್ಕೆ ಕೇಳಿದ್ರು ನ್ಯಾಯ ಇದೆ. ಮಂತ್ರಿ ಆದರೆ ನಮ್ಮ ನಿರೋಧ. ಅವರು ಹಿಂದೂ ಧರ್ಮವನ್ನು ಮನು ಧರ್ಮ ಅಂತೇಳಿ ಇಡೀ ದಲಿತ ಜನ ಎತ್ತಿ ಕಟ್ಟಿದರು. ಅದು ನಾನು ಅದನ್ನು ಒಪ್ಪಕ್ಕಾಗಲ್ಲ, ನಮ್ಮ ಸಂಘ ಪರಿವಾರನೂ ಕೂಡ ಒಪ್ಪಲ್ಲ, ಸಾಧ್ಯನೇ ಇಲ್ಲ. ಅವ್ರು ಹೇಳ್ಕೊಂಡು ತಿರುಗಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಪತ್ರಿಕೆಯಲ್ಲಿ ನಾನು ಕೂಡ ಗಮನಿಸಿದ್ದೀನಿ ಸರ್. ನಾನು ಸಚಿವರಿಗಿಂತ ಸಂತೋಷ ಆಗಿದ್ದೀನಿ, ಅವ್ರಿಗಿಂತ ಹೆಚ್ಚಾಗಿ ನಾನು ಸರ್ವಿಸ್ ಮಾಡ್ತೀನಿ, ಪ್ರಶ್ನೆ ಅದಲ್ಲ. ಅಂಥ ಒಂದು ಇಡೀ ಪಕ್ಷನ ನಮ್ಮ ಪಕ್ಷನ ಈಗ ಭಾಳ ಕನಿಷ್ಠ ಹಾಕ್ಕೊಂಡು, ಧರ್ಮವನ್ನು ಕನಿಷ್ಠ ಹಾಕ್ಕೊಂಡು ಇವತ್ತು ಅಲ್ಲಿಗೆ ಬಂದು ಸೇರ್ಕೊಂಡಂಗೆ ಇದೆ ಅಂದರೆ ನಾನು ಒಪ್ಪಕ್ಕೆ ಆಗಲ್ಲ ಅಂತ ಹೇಳಿದಷ್ಟೇ.